सोसे अंतू वसुधन के कोने गाला बंतु अन्सुत्ते अंजलि ಒಂದ್ ಒಳ್ಳೆ ಸುದ್ದಿ ಕೇಳಿ ಸಂತೋಷ ಪಡೋ ಸಂದರ್ಭ ಸಿಕ್ಬಿಡ್ತು ನಿನ್ಗೆ. ಏನ್ ಬೇಕಾಗಿತ್ತು? ನೀರಾ? ಇಲ್ಲ, ಹಾಲು ಕಾಯಿಸ್ಕೊ. ನನಗೂ ಬೇಕಾಗಿತ್ತು. ನಾನೇ ಕಾಯ್ತೀನಿ, ಕೊಡಿರಿ. ಇಲ್ಲ, ನಾ ಕಾಯ್ತೀನಿ ಬಿಡಿ. ಪರವಾಗಿಲ್ಲ, ಏನಾದ ಮಾತು. ಅಯ್ಯೋ, ನಿನ್ನ ಅನ್ಯಾಯವಾಗಿ ಎಲ್ಲ ಹಂಗೆ ಕೇಳ್ಬಿಟ್ಟಿಯಲ್ಲೇ, ಹೆಂಗೆ ತಾನೇ ನಾನು ಇಡ್ತೀನಿ ಅಂತ? ನನ್ ಸೀರೆ ಎಲ್ಲ ಹಾಳಾಗೋಯ್ತು. ಸಾರಿ, ಅದು ಮಗು ಇದ್ದಕ್ಕಿದ್ದ ಹಾಗೆ ತುಂಬಾನೇ ಮೂವರ್ ಆಗಾಯ್ತು. ತುಂಬಾ ಗಾಬರಿ ಆಯ್ತು, ಅದಕ್ಕೆ ಪಾತ್ರೆ ಕೈಯಿಂದ ಜಾರೋಯ್ತು. ಅದು ಡೆಲಿವರಿ ಡೇಟ್ ಬಂದಾಗ ಈ ತರ ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಬಹುಶಃ ಇವತ್ತೇ ಡೆಲಿವರಿ ಆಗ್ಬೋದೇನೋ. ಡಾಕ್ಟರ್ ಫೋನ್ ಮಾಡಿ ಮಾತಾಡ್ಬೇಕು. ಅಂದ್ರೆ ಕೀರ್ತಿಗೆ ಇವತ್ತೇ ಡೆಲಿವರಿನಾ? ಹೊಟ್ಟೆಲಿ ಮಗು ಮೂಮೆಂಟ್ಸ್ ಜಾಸ್ತಿ ಇದೆ ಅಂದ್ರೆ ಅದೇ ಅರ್ಥ. ಬಿಡ್ಬಾರ್ದು ಇಂಥ ಸಂದರ್ಭನ ನಾನು ಬಿಡಬಾರ್ದು. ಮೊದಲು ಮನೆಯಲ್ಲಿ ಯಾರೂ ಇಲ್ದಿರೋ ಹಾಗೆ ನೋಡ್ಕೋಬೇಕು. ಇವಳಿಗೆ ನೋವು ಜಾಸ್ತಿ ಆಗಿ ಒಬ್ಳೆ ಒದ್ದಾಡಬೇಕು. ನರ್ಕ ನರ್ಕ ದರ್ಶನ ಮಾಡಿಸ್ಬಿಡ್ಬೇಕು. ಶೀಲಾನು ಮಾರುತಿ ಅಣ್ಣನು ಮನೇಲಿ ಇದ್ದಿದ್ರೆ ಹೆಲ್ಪ್ ಆಗಿರೋದು. ಮಾರುತಿ ಅಣ್ಣನ ಫೋನ್ ಮಾಡಿ ಹಾಲು ತರ ಕೇಳಬೇಕು. ನೀನ್ ಯಾರಿಗೂ ಫೋನ್ ಗಿನೇನ್ ಮಾಡೋದ್ ಬೇಕಾಗಿಲ್ಲ. ಮಾರುತಿ ಶೀಲಾ ಹೊರಗಡೆ ಹೋಗಿದ್ದಾರೆ. ನಾನೇ ಫೋನ್ ಮಾಡಿ ಬರುವಾಗ ಹಾಲ್ ತನ್ನಿ ಅಂತ ಹೇಳ್ತೀನಿ. ನೀನ್ ಹೋಗಿ ಮೊದ್ಲು ರೆಸ್ಟ್ ತಗೋಮ್ಮ. ಛೇ, ನನ್ ಸೀರೆ ಬದಲಾಯಿಸ್ಬೇಕು, ಇಲ್ಲ ಹಾಳಾಗೋಯ್ತು. ಕೀರ್ತಿಗೆ ಹೆರಿಗೆ ನೋವು ಶುರುವಾಗ್ತಿರೋ ಹಾಗಿದೆ. ಈಗ ನನ್ನ ಆಟ ಶುರು ಮಾಡಬೇಕು. ರಾಘವ ಕೇಶವ ಮನೆಯಲ್ಲೇ ಇದ್ರೆ ಕೀರ್ತಿನ ಬಚಾವ್ ಮಾಡಿಬಿಡ್ತಾರೆ. ಇಲ್ಲ, ಅವಳು ಬಚಾವ್ ಆಗಬಾರ್ದು, ಅವಳ ಮಗು ಉಳಿಬಾರ್ದು. ಕೇಶವ್, ಆಫೀಸ್ಗೆ ಹೊರಡ್ತಾ ಇದ್ದೀರಾ? ಹಾ, ಇನ್ನೇನು ರೆಡಿಯಾಗಿ ಹೊರಡ್ತೀನಿ. ಕೇಶವ್, ನಾನು ನಿಮ್ಗೆ ಹೇಳಿದ್ನಲ್ಲ, ಹೆರಿಗೆ ನೋವು ಯಾವ ಕ್ಷಣದಲ್ಲಿ ಬೇಕಾದರೂ ಶುರು ಆಗ್ಬೋದು ಅಂತ. ಯಾಕಾಯ್ತು ರೀ, ಏನಾಯ್ತು? ಆ ಲಕ್ಷಣಗಳು ಯಾಕೋ ಹೆಚ್ಚಾಗಿ ಕಾಣ್ತಾ ಇವೆ. ನನಗೆ ಲೈಟಾಗಿ ನೋವು ಶುರು ಆಗಿದೆ. ಹೌದಾ? ಈ ನೋವು ಯಾವ ಕ್ಷಣದಲ್ಲಿ ಬೇಕಾದರೂ ಹೆಚ್ಚಾಗ್ಬೋದು. ಇವತ್ತೇ ಡೆಲಿವರಿ ಆಗುತ್ತೋ ಏನೋ. ಪ್ಲೀಸ್ ಕೇಶವ್, ನೀವು ಆಫೀಸಿಗೆ ಹೋಗ್ಬೇಡಿ, ನನ್ನ ಜೊತೆನೆ ಇರಿ. ಗಾಯತ್ರಿ, ನೀವು ನನ್ನ ಜೊತೆ ಇದ್ರೆ ನನಗೊಂಥರ ಧೈರ್ಯ. ಕೇಶವ್, ಗಾಯತ್ರಿ ಮನೆಯವರು ಇರ್ತಾರೆ, ನಾನು ಬೇಗ ಬರ್ತೀನಿ. ಹಾಗಲ್ಲ ಕೇಶವ್, ನೀವು ಯಾವುದೋ ಹೊಸ ಪ್ರಾಜೆಕ್ಟ್ ವಿಷಯವಾಗಿ ಅದನ್ನ ಪ್ರೆಸೆಂಟೇಷನ್ ಕೊಡಬೇಕು ಅಂದ್ರಲ್ಲ, ಪ್ಲೀಸ್ ಅದಕ್ಕೆ ನೀವು ರಾಘವನ್ ಕಳಿಸ್ತೀರಾ ಪ್ಲೀಸ್? ಅಯ್ಯೋ, ತುಂಬಾ ನೋಡ್ತಾ ಇದ್ರಿ ಕೇಶವ್. ಕೇಶವ್ ಪ್ಲೀಸ್, ಕೇಶವ್ ರಾಘವ ಹತ್ರ ಮಾತಾಡ್ತೀನಿ ಪ್ಲೀಸ್. ರಾಘವ, ರಾಘವ ಅಂತೂ ನನ್ನ ಐಡಿಯಾ ಸಕ್ಸಸ್ ಆಯ್ತು. ರಾಘವ ಆಫೀಸ್ಗೆ ಹೋಗ್ತಾನೆ. ರಾಘವ, ರಾಘವ, ರಾಘವ. ಏನಣ್ಣ, ಇವತ್ತು ಆಫೀಸ್ಗೆ ಹೋಗ್ತಿದ್ಯಾ? ಇಲ್ಲ ಅಣ್ಣ, ಆಫೀಸಿಗೆ ರಜಾ ಹಾಕಿದ್ದೀನಿ.
ಇವತ್ತು ಕೀರ್ತಿಗೆ ಡೆಲಿವರಿ ಡೇಟ್ ಯಾವಾಗ ಬೇಕಾದರೂ ಪೇನ್ ಶುರು ಆಗಬಹುದು ಅಯ್ಯೋ ಗಾಯತ್ರಿಗೂ ಹೆರಿಗೆ ಶುರು ಆಗಿಬಿಡಿದೆ ಹೌದಾ ಹಾ ಅವಳಿಗೆ ಇನ್ನು 2 ದಿನ ಡೇಟ್ ಮುಂದೆ ಇತ್ತು ನೋಡಿದ್ರೆ ಇವತ್ತು ಹೆರಿಗೆ ಶುರು ಆಗಿಬಿಡಿದೆ ರಘುವ ಇವತ್ತು ಆಫೀಸ್ ಅಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೋಗದೇ ಇದ್ರೆ ತುಂಬಾ ಲಾಸ್ ಆಗುತ್ತೆ ಅವಳು ನೋಡಿದ್ರೆ ಬಲವಂತ ಮಾಡ್ತಿದಾಳೆ ನೀವು ಹೋಗಬೇಡಿ ಇಲ್ಲೇ ಇರಿ ಅಂತ ರಘುವ ಇಫ್ ಯು ಡೋಂಟ್ ಮೈಂಡ್ ಇವತ್ತು ನೀನೇ ಆಫೀಸ್ ಹೋಗ್ತೀಯಾ ಸರಿ ಅಣ್ಣ ಹೋಗ್ತೀನಿ ಆದ್ರೆ ಕೀರ್ತಿ ಒಂದು ಸತಿ ವಿಚಾರಿಸಬೇಕು ಅವಳಿಗೆ ಏನು ತೊಂದ್ರೆ ಇಲ್ಲ ಅಂದ್ರೆ ನಾನು ಆಫೀಸ್ ಹೋಗಿ ಬರ್ತೀನಿ ನೀನು ಅದಕ್ಕೆ ಜೊತೆ ಇರು ಸರಿ ಕಣ ಥ್ಯಾಂಕ್ ಯು ನೋಡು ನಾನು ಮನೆಯಲ್ಲಿ ಇರ್ತೀನಿ ಇವನ್ನೆಲ್ಲ ನಾನು ನೋಡ್ಕೋತೀನಿ ಬಿಡು ಸರಿ ಅಣ್ಣ ಥ್ಯಾಂಕ್ ಯು ನಿರ್ಲಕ್ಷ್ಯ ಮಾಡಬಾರದು ಈಗ ನೋಡು ಅತ್ತಿಗೆ ಡೆಲಿವರಿ ಪೇನ್ ಶುರುವಾಗಿದೆ ಇವತ್ತೇ ಡೆಲಿವರಿ ಆಗೋಗಿದೆ ಅದಕ್ಕೆ ಅಣ್ಣ ರಜಾ ಹಾಕೋತಿದಾನೆ ಅಯ್ಯೋ ಮತ್ತೆ ಅದ್ಯಾದೋ 160 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ ಅಂತ ಹೇಳಿದ್ರೆ ಈಗ ಕೇಶವಣ್ಣನು ಹೋಗಲ್ಲ ನೀವು ಹೋಗ್ಲಿಲ್ಲ ಅಂದ್ರೆ ಏನ್ ಗತಿ ರಾಘವ್ ಪ್ರಾಜೆಕ್ಟ್ ಇವತ್ತು ಹೋದ್ರೆ ನಾಳೆ ಮತ್ತೊಂದು ಸಿಗ ನಮ್ಗೆ ನಮ್ಮ ಮನೆಯವ್ರು ಮುಖ್ಯ ನಮ್ಮವ್ರು ಮುಖ್ಯ ಹಾಗಂದ್ರೆ ಹೇಗೆ ರಾಘವ್ ನೋಡಿ ನನ್ಗೇನು ಆಗಿಲ್ಲ ಆರಾಮಾಗೇ ಇದ್ದೀನಿ ಹೀಗೆ ಆಗಾಗ ಸಣ್ಣದಾಗ ಪೇನ್ ಕಾಣಿಸ್ಕೊಳ್ಳೋದು ನಾರ್ಮಲ್ ಅಂತ ಡಾಕ್ಟರ್ ಹೇಳಿದ್ರು ನೀವೊಂದು ಕೆಲಸ ಮಾಡಿ ನೀವು ಹೋಗಿ ನೀವು ಇಲ್ಲಾಂದ್ರೆ ತೊಂದರೆ ಆಗುತ್ತೆ ರಾಘವ್ ಪ್ಲೀಸ್ ರಾಘವ್ ಹೇಗ್ ಬಿಟ್ಟು ಹೋಗ್ಲಿಕ್ಕೆ ಇರ್ತಿ ನಿನಗೇನಾದ್ರೂ ತೊಂದರೆ ಆದ್ರೆ ರಾಘವ್ ನಾವಿನ್ ದೂರದ ಹಳ್ಳಿಲಿದ್ದೀವ ಇರೋದು ಸಿಟಿಲಿ ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬರುತ್ತೆ ಮನೆ ತುಂಬಾ ಗಾಡಿಗಳಿದೆ ಮನೆ ತುಂಬಾ ಜನನು ಇದ್ದಾರೆ ಇನ್ನೇನ್ ಯೋಚನೆ ನಿಮ್ಗೆ ಅಲ್ಲ ಕೀರ್ತಿ ನನ್ ಮಾತ್ ಕೇಳಿ ರಾಘವ್ ಈಗ ಸದ್ಯಕ್ಕೆ ಆ ಪ್ರಾಜೆಕ್ಟ್ ನಮಗ್ ಮುಖ್ಯ ನಿಮ್ ಭವಿಷ್ಯ ನನಗ್ ಮುಖ್ಯ ಯಾವ್ದೇ ಕಾರಣಕ್ಕೂ ಆ ಪ್ರಾಜೆಕ್ಟ್ ನಮ್ ಕೈ ತಪ್ಪ ಹೋಗ್ಬಾರ್ದು ಪ್ಲೀಸ್ ರಾಘವ್ ನನ್ ಮಾತ್ ಕೇಳಿ ನೀವ್ ಹೋಗ್ ಬನ್ನಿ ಅಲ್ಲ ಕೀರ್ತಿ ರಾಘವ್ ಪ್ಲೀಸ್ ನಂಗೇನು ಆಗಲ್ಲ ಅಂತ ಹೇಳಿದ್ನಲ್ಲ ಹಾಗೂ ಅಂದ್ಮೇಲೆ ಪೇನ್ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ಮಾರುತಿ ಅಣ್ಣ ಇದ್ದಾರೆ ಶೀಲಾ ಇದ್ದಾಳೆ ಬಾಲಣ್ಣ ಇದ್ದಾರೆ ಕೇಶವಣ್ಣ ಇದ್ದಾರೆ ಎಲ್ಲರೂ ಇದ್ದಾರೆ ಅಲ್ವಾ ಅದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ಡಾಕ್ಟರ್ದು ಪರ್ಸನಲ್ ನಂಬರ್ ಇದೆ ಹಾಗೇನಾದ್ರೂ ತೊಂದರೆ ಆಯ್ತು ಅಂದ್ರೆ ನಾನು ನಿಮಗೂ ಫೋನ್ ಮಾಡ್ತೀನಿ ಖಂಡಿತ ಪ್ಲೀಸ್ ಪ್ಲೀಸ್ ನೀವ್ ಹೋಗಿ ರೆಡಿ ಆಗಿ ಹೊರಡಿ ಸರಿ ನಾನು ನಿನಗೆ ಅರ್ಧ ಗಂಟೆ ಒಂದ್ಸತಿ ಫೋನ್ ಮಾಡ್ತಿರ್ತೀನಿ ನೀನು ಏನಾದ್ರು ತೊಂದರೆ ಆದ್ರೆ ಫೋನ್ ಮಾಡಕ್ ಮರಿಬಾರ್ದು ಪಕ್ಕ ಹುಷಾರ್ ರಾಘವ್ ಆಲ್ ದ ಬೆಸ್ಟ್ ಪ್ರೆಸೆಂಟೇಶನ್ ಚೆನ್ನಾಗಿ ಮಾಡಿ ಹಲೋ ಹಲೋ ಡಾಕ್ಟರ್ ನಾನು ಕೀರ್ತಿ ಮಾತಾಡ್ತಿರೋದು ಸೀತಾರಾಮಯ್ಯನವ್ರ ಮನೆಯಿಂದ ಹಾ ಹೇಳಿ ಗೊತ್ತಾಯ್ತು ನನಗೆ ಡೆಲಿವರಿ ಪೇನ್ ಕಾಣಿಸ್ಕೊಳ್ತಿದೆ ಅನ್ಸುತ್ತೆ ಡಾಕ್ಟರ್ ಏನ್ ಮಾಡ್ಲಿ ಹಾಸ್ಪಿಟ್ಲಿಗೆ ಬರ್ಲಾ ತುಂಬಾ ಪೇನ್ ಇದೆಯಾ ತುಂಬಾ ಏನೂ ಇಲ್ಲ ಆದ್ರೆ ಬಿಟ್ಟು ಬಿಟ್ಟು ನೋವು ಕಾಣಿಸ್ಕೊಳ್ತಿದೆ ಕೆಲವು ಸತಿ ಫಾಲ್ಸ್ ಪೇನ್ ಕೂಡ ಬರೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಹೊತ್ತು ಕಾದ್ ನೋಡಿ ಎಲ್ಲಾದರೂ ಪೇನ್ ಜಾಸ್ತಿ ಆಯ್ತು ಅಂದ್ರೆ ತಕ್ಷಣ ಹಾಸ್ಪಿಟ್ಲಿಗೆ ಹೊರಟು ಬನ್ನಿ ಇಲ್ಲ ಅಂದ್ರೆ ಬರೋ ಅವಶ್ಯಕತೆ ಇಲ್ಲ ಸರಿ ಡಾಕ್ಟರ್ ಥ್ಯಾಂಕ್ ಯು ಓಕೆ ರಾಘವ್ ಅಂತ ಆಚೆ ಕಳ್ಸಾಯ್ತು ಇನ್ ಹೇಗಾದ್ರೂ ಮಾಡಿ
ಕೇಶವನ ಹೊರಗಡೆ. ಗಾಯತ್ರಿ ತಗೋ ಬಿಸಿ ಬಿಸಿ ಹಾಕಿರ್ಲಿ. ಇರ್ಲಿ ಕೇಶವ್, ಕೇಶವ್ ಪ್ಲೀಸ್, ನಿಮ್ಮಿಂದ ನನಗೆ ಇನ್ನೊಂದು ಹೆಲ್ಪ್ ಆಗ್ಬೇಕಿತ್ತು. ಏನ್ ವಿಷಯ? ಅದೇ ಕೇಶವ್, ಇಲ್ಲೇ ಇಲ್ಲೇ ಪಕ್ಕದಲ್ಲಿ ಗಣೇಶನ್ ದೇವಸ್ಥಾನ ಇದೆ ಅಲ್ಲ, ಅಲ್ಲಿ ನಾನು ಹರಸ್ಕೊಂಡಿದ್ದೆ. ಹೆರಿಗೆ ಚೆನ್ನಾಗಾಗ್ಲಿ, 101 ತೆಂಗಿನಕಾಯಿ ಹೊಡಿತೀನಿ ಅಂತ. ಸರಿ ಬಿಡು, ಹೊಡಿಯೋಣ. ಅದ್ರಲ್ಲೇನು ಹೆರಿಗೆ ಮುಂಚೆನೆ ಗಾಯತ್ರಿ, ಈಗೆಲ್ಲ ಹೋಗಕ್ಕಾಗಲ್ಲ. ಅಲ್ಲ, ನೀವು ಬೇಗ ಹೋಗಿ ಹೊಡಿ ಗಾಯತ್ರಿ. ನೋಡು ಬೇಗ ಬಂದ್ಬಿಡಿ ಗಾಯತ್ರಿ, ನಾನು ನಿನ್ಗೋಸ್ಕರ ಮನೇಲಿದ್ದೀನಿ. ಅದು ಅಲ್ಲದೆ ಕೀರ್ತಿ ಜವಾಬ್ದಾರಿ ನನ್ನ ಮೇಲಿದೆ. ಪಾಪ ರಾಘವ ಏನ್ ಅನ್ಕೋತಾನೆ? ಕೇಶವ್, ನಾನು ಈಗ ತಾನೇ ಶೀಲಂಗೆ ಫೋನ್ ಮಾಡಿದ್ದೆ. ಇನ್ನೇನು ಮಾರುತಿ ಶೀಲ ಬಂದ್ಬಿಡ್ತಾರೆ, ಅವ್ರು ಇದಾರಲ್ವಾ ನೋಡ್ಕೊಳ್ಳೋದಕ್ಕೆ. ಕೇಶವ್, ನನಗೆ ಅಥವಾ ಕೀರ್ತಿಗೆ ಏನಾದ್ರೂ ಆದ್ರೆ ನಾನು ನಿಮ್ಗೆ ತಕ್ಷಣ ಫೋನ್ ಮಾಡ್ತೀನಿ. ಇಲ್ಲೇ ತಾನೇ ಬೇಗ ಬಂದ್ಬಿಡ್ಬೋದು. ನಮ್ಮ ಮನೇಲಿ ಎಷ್ಟೊಂದ್ ಜನ ಡ್ರೈವರ್ಗಳಿದ್ದಾರೆ. ಏನ್ ಕೇಶವ್, ನೀವು ಪ್ಲೀಸ್ ನೀವು ಹೋಗಿ ನೋಡಿ. ನೀವು ಹೋಗಿಲ್ಲ ಅಂದ್ರೆ ನನ್ ತಲೆಯಲ್ಲಿ ಅದೇ ಕೂತಿರುತ್ತೆ. ಪ್ಲೀಸ್ ಇನ್ನೊಂದಿನ ಹೋಗ್ಬೋದಲ್ವಾ? ಹಾಗಲ್ಲ ಕೇಶವ್, ಶೋ ನೀವು ಮೊದ್ಲು ಹೋಗಿ ಬನ್ನಿ. ಹೋಗಿ ಕೇಶವ್. ಅಲ್ಲ ಗಾಯತ್ರಿ ನೋಡಿ, 101 ತೆಂಗಿನಕಾಯಿ ಮರಿಬೇಡಿ. ಆಮೇಲೆ ನೀವೇ ಹೊಡಿಬೇಕು, ಬೇರೆಯವ್ರ ಕೈಲಿ ಹೊಡಿಸ್ಬೇಡಿ. ಸರಿ ಗಾಯತ್ರಿ, ಆದ್ರೂ ನೀವೇನ್ ಟೆನ್ಷನ್ ತಗೋಬೇಡಿ. ಮನೇಲಿ ಎಷ್ಟೊಂದ್ ಜನ ಇದಾರೆ. ಏನ್ ಕೇಶವ್, ನೀವು ಹೋಗ್ಬಿಟ್ಟು ಬನ್ನಿ. ಸರಿ ಸರಿ, ಹೋಗ್ತೀನಿ ಹೋಗ್ತೀನಿ. ಸ್ವಲ್ಪ ಜಾಸ್ತಿ ಆದ ಸಮಸ್ಯೆ ಅದ. ಹೌದಾ? ನನಗೂ ಈಗ ತಾನೇ ತುಂಬಾನೇ ಹೊಟ್ಟೆ ನೋವು ಬಂದಿತ್ತು. ನಾನು ಕೂಡ ಇವತ್ತೇ ಡೆಲಿವರಿ ಆಗತ್ತೇನೋ ಅಂತ ಅನ್ಕೊಂಡೆ, ಆದ್ರೆ ತಕ್ಷಣ ಹೊಟ್ಟೋಯ್ತು. ಮೋಸ್ಟ್ಲಿ ಫಾಲ್ಸ್ ಪೇನ್ ಅನ್ಸುತ್ತೆ. ಡಾಕ್ಟರ್ ಫೋನ್ ಮಾಡಿದ್ದೆ, ಅವರು ಕೂಡ ಹಾಗೆ ಹೇಳಿದ್ರು, ಪೇನ್ ತುಂಬಾ ಜಾಸ್ತಿ ಆದ್ರೆ ಬನ್ನಿ ಅಂತ. ಹೀಗೆ ಪೇನ್ ಬರೋದು ನಾರ್ಮಲ್ ಅಂತೆ. ಅಯ್ಯೋ, ಹಾಗಂತ ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ ಕೀರ್ತಿ. ಎಂತ ಕೆಲಸ ಮಾಡಿಬಿಟ್ಟೆ. ಈಗ ತಾನೆ ನಾನು ಹರಕೆ ತೀರಿಸೋದಕ್ಕಿಂತ ಕೇಶವನ ದೇವಸ್ಥಾನ ಕಳಿಸ್ದೆ. ಮನೇಲಿ ಬೇರೆ ಯಾರೂ ಇಲ್ಲ, ಏನ್ ಮಾಡ್ಲಿ? ಒಂದು ಕೆಲಸ ಮಾಡ್ತೀನಿ, ನಾನು ಹೋಗಿ ಬೇಗ ಆಟೋ ತಗೊಂಡ್ಬಿಡ್ತೀನಿ. ಬೇಡ, ಡಾಕ್ಟ್ರು ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಕ್ಕೆ ಹೇಳಿದ್ದಾರೆ. ನೋಡೋಣ. ಕಂಟಿನ್ಯೂಸಾಗಿ ಬರ್ತಿಲ್ಲ, ಬಿಟ್ಟು ಬಿಟ್ಟು ಬರ್ತಿದೆ. ನೀನು ರೆಸ್ಟ್ ತಗೋ ನೋಡು. ನಿನ್ಗೇನಾದ್ರೂ ಸಹಾಯ ಬೇಕು ಅಂದ್ರೆ ನಾನು ಇಲ್ಲೇ ಪಕ್ಕದ ರೂಮಲ್ಲಿ ಇರ್ತೀನಲ್ಲ. ನನ್ನನ್ನು ಕರಿ. ಇನ್ನೇನು ಮಾರುತಿ ಶರಣ ಬಂದ್ಬಿಡ್ತಾರೆ. ಕೇಶವ್ ಕೂಡ ಹತ್ರ ದೇವಸ್ಥಾನಕ್ಕೆ ತಾನೇ ಹೋಗಿರೋದು, ಅವರು ಬಂದ್ಬಿಡ್ತಾರೆ. ನೀನು ರೆಸ್ಟ್ ತಗೋ, ಮರಿಬೇಡ. ನಾನು ಇಲ್ಲೇ ಪಕ್ಕದ ರೂಮಲ್ಲಿ ಇರ್ತೀನಿ, ಹೋಗು. ಇವಳಿಗೆ ಆಗಿಂದ ಇಷ್ಟು ಒಳ್ಳೆ ಬುದ್ಧಿ ಬಂತು. ಮೊದಲು ಕೀರ್ತಿ ಮೊಬೈಲ್ನ ಆಫ್ ಮಾಡಿ ಬಚ್ಚಿಡ್ಬೇಕು. Thank you.
ನಾನು. ಹೇಳಿ ಅಂಜಲಿಕಾ. ಏ ಗೂಬೆ, ಅಷ್ಟು ಜೋರಾಗಿ ನನ್ನ ಹೆಸರು ಕರಿಬೇಡ. ಪಕ್ಕದಲ್ಲಿ ಮಾರುತಿ ಇದ್ರೆ ಅವನಿಗೆ ಗೊತ್ತಾಗಲ್ವಾ? ದೂರ ಬಂದು ಮಾತಾಡು. ಅಯ್ಯೋ, ಅವ್ನು ತುಂಬಾ ದೂರ ಇದ್ದಾನೆ ಹೇಳಿ. ಶೀಲಾ, ನಿನ್ ತಕ್ಷಣಕ್ಕೆ ಮನೆಗೆ ಬರಬೇಡ. ಆ ಮಾರುತಿ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿರು. ಯಾಕೆ? ಪುರಾಣ ಎಲ್ಲ ಬೇಕಾಗಿಲ್ಲ. ನಾನು ಹೇಳ್ದಷ್ಟು ಮಾಡು. ಇಮ್ಮಿಡಿಯೇಟ್ ಆಗಿ ಮನೆಗೆ ಬರಬೇಡ. ಸರಿ. ಅಲ್ಲಿಗೆ ಮಾರುತಿನೂ ಬರಲ್ಲ. ಕೀರ್ತಿ, ಮನೇಲಿ ಯಾರು ಇಲ್ವಲ್ಲ. ಕೀರ್ತಿ ಒಬ್ಳೆ ಮಲ್ಕೊಂಡಿದ್ದಾಳೆ. ಪಾಪ, ಅವಳ ಎಂಸಿ ಬಾಗ್ಲು ಹಾಕೊಂಡಳು. ಸರಿನಾ? ಮತ್ತೆ ಕೀ ನಾವು ತಗೊಂಡು ಹೋಗ್ಬಿಟ್ರೆ? ಕೇಶವ್, ಮಾರುತಿ ಹತ್ರ ಇನ್ನೊಂದ್ ಕೀ ಇದೆ. ನನಗ್ ತಾನೆ ಮಾರುತಿಗೆ ಫೋನ್ ಮಾಡಿದೆ. ಇನ್ನೇನು ಅವನ್ ಬರ್ತಿದ್ದಾನಂತೆ. ನನಗ್ ತಡ್ಕೊಳಕ್ ಆಗ್ತಿಲ್ಲ ಕೇಶವ್. ಬೇಗ ಹೋಗ್ಬಿಟ್ಟು ಕರ್ಕೊಂಡು ಹೋಗಿ. ಎಲ್ಲೋಗಿದೆ ಶೀಲಾ? ಫೋನ್ ಬಂದಿತ್ತು, ಮಾತಾಡ್ತಾ ಇದ್ದೆ. ಫೋನಾ? ಯಾರ್ದು ಅದು? ನಮ್ಮ ಊರಿಂದ. ಊರಿಂದನಾ? ಹ್ಮ್. ಸರಿ, ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಮನೆಗೆ. ಇಷ್ಟ ಬೇಗ ಬೇಡ, ಇನ್ನೂ ಒಂದ್ ಸ್ವಲ್ಪ ಸಿಟಿ ಸುತ್ತಬಿಟ್ಟು ಹೋಗೋಣ. ಮಾ, ನಿಮ್ಮೂರ್ ತರ ಈ ಊರು ಚಿಕ್ಕೂರಲ್ಲ. ಇದು ನೋಡಕ್ಕೆ ತುಂಬಾ ದಿನ ಬೇಕು. ಕೀರ್ತಮ್ಮರು ಒಬ್ರೆ ಇರ್ತಾರೆ ಮನೆಯಲ್ಲಿ. ನಡಿ ಹೋಗೋಣ. ಅಯ್ಯೋ, ಏನ್ ಚಿಕ್ಕ ಮಗುನ, ಏನಾದ್ರೂ ಬೇಕಾದ್ರೆ ಫೋನ್ ಮಾಡ್ತಾರೆ, ಹೋದ್ರೆ ಆಯ್ತಪ್ಪ. ಏನಮ್ಮ ಹಿಂಗ್ ಮಾತಾಡ್ತೀಯ ನೀನು? ಮನೆಯಲ್ಲಿ ಗರ್ಭಿಣಿ ಹೆಂಗಸರಿದ್ದಾರೆ, ನನಗಿಂತ ಹೆಚ್ಚಾಗಿ ನೀನ್ ಕೇರ್ ತಗೋಬೇಕು ಅಂತದ್ರಲ್ಲಿ ಹೀಗೆಲ್ಲ ಮಾತಾಡ್ತೀಯಲ್ಲ. ಮೊನ್ನೆ ಕೇಶವಣ್ಣ ಬೈಲಿಲ್ವಾ? ಅಲ್ಲ, ಅವ್ರು ನನ್ನ ನೋಡ್ಬಿಟ್ಟು ಮಾತ್ರ ಔಷಧಿ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಮಧ್ಯಾಹ್ನದವರೆಗೂ ಏನು ಯೋಚನೆ ಇಲ್ಲ. ಅದಕ್ಕೆ ನಾನು ಇಷ್ಟ ಆರಾಮಾಗಿರೋದು. ನೀನ್ ಆರಾಮಾಗಿರ್ಬೋದು, ಆದ್ರೆ ನಾನು ಇರಕ್ಕಾಗಲ್ಲ. ಆ ಒಗ್ಗಟ್ ಮನೇಲಿ ದಿನಕ್ಕೆ 1000 ಸರಿ ಮಾರುತಿ ಮಾರುತಿ ಅಂತ ಕರಿತಿರ್ತಾರೆ. ನೀನ್ ನಡೆಯಮ್ಮ ನೀನು. ಅಬ್ಬಬ್ಬಬ್ಬ, ಹೊರಡು ಅಂತಿ, ನಾನೇನ್ ನಿಮ್ಮನ್ ಕಟ್ ಹಾಕಿದ್ದೀನ? ಅಲ್ಲ, ನೀವ್ ಯಾವಾಗ ಬರ್ತೀವೋ ಏನೋ, ಒಂದ್ ಫಿಲಂ ತೋರಿಸ್ತೀರಾ? ಇಚ್ಚಾರಾ? ಕಾಮಿಡಿ ಫಿಲಂ ಬಂದಿದ್ಯಂತೆ. ಕಾಮಿಡಿ? ಮನೇಲಿ ಏನಾದ್ರು ಗೊತ್ತಾದ್ರೆ ಟ್ರಾಜಿಡಿ ಮಾಡ್ಬಿಡ್ತಾರೆ. ಸುಮ್ ಬಾಮ ನೀನು. ಫಿಲಮ್ ತೋರ್ಸಲ್ಲ ಅಂತೀರಾ, ಸಿಟಿನೂ ತೋರ್ಸಲ್ಲ ಅಂತೀರಾ? ನಾನು ಇಷ್ಟ ಬೇಡ್ಕೊಂತ ಇದೀನಿ, ನಿಮ್ ಮನ್ಸೇ ಕರ್ಗಲ್ವಾ? ಏನೋ ಹುಡುಗಿಗೆ ಗೊತ್ತಾಗಲ್ಲ ಅಂತ ಬಟ್ಟೆ ಅಂಗಡಿ ತೋರಿಸ್ದೆ, ಆಯಾಸ ಆಗಿರುತ್ತೆ ಅಂತ ಜ್ಯೂಸು ಐಸ್ ಕ್ರೀಮ್ ಕೊಡ್ಸ್ದೆ. ಅಷ್ಟಕ್ಕೆ ನೀನು ನಡಿ ಹೋಗೋಣ. ಅದೇ ಬರ್ತೀನಿ, ಹಂಗೆ ಹೊಟ್ಟೆ ಹಸಿತಿದೆ. ಆ ಬೇಕ್ರಿನಲ್ಲಿ ನನ್ಗೆ ಪಾಪ್ಸ್ ಕೊಡಿಸ್ತೀರಾ? ಕರಮ್ಮ, ಎಲ್ಲಮ್ಮ ಗಂಟು ಬಿದ್ದೆ, ಬೇಗ ಬಂದ್ಬಿಡ್ಬೇಕು. ನಡಿ ಬೇಗ. ಸೊಸೆ ಸೊಸೆ